ಮೆಂತ್ಯ ಸೊಪ್ಪಿನ ಬಾತ್, ಬೇಕಾಗುವ ಸಾಮಗ್ರಿಗಳು ಬಾಸ್ಮತಿ ಅಕ್ಕಿ ಅಥವಾ ಸೋನಮಸೂರಿ ಅಕ್ಕಿ 2 ಕಪ್, ಮೆಂತ್ಯ ಸೊಪ್ಪು 2 ಕಪ್, ಹಸಿಮೆಣಸಿನಕಾಯಿ 3, ಈರುಳ್ಳಿ 3, ಸಾಸಿವೆ 1 ಚಮಚ, ಉದ್ದಿನಬೇಳೆ 1 ಚಮಚ, ಕಡಲೆಬೇಳೆ 1 ಚಮಚ, ನೆಲಗಡಲೆ 1 ಹಿಡಿ, ಕರಿಬೇವು ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ತುಪ್ಪ 2 ಚಮಚ, ಪಲ್ಯದ ಪುಡಿ 3 ಚಮಚ, ಚಟ್ನಿ ಪುಡಿ 3 ಚಮಚ, ಕೊತ್ತಂಬರಿ ಸೊಪ್ಪು. ಮಾಡುವ ವಿಧಾನ: 2 ಚಮಚ ತುಪ್ಪವನ್ನ ಬಾಣಲೆಯಲ್ಲಿ ಹಾಕಿ ಕಾಯಿಸಬೇಕು. ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ ಹಾಕಿ ಬಿಸಿ ಮಾಡಬೇಕು. ಸ್ವಲ್ಪ ನೆಲಗಡಲೆ ಹಾಕಬೇಕು. ನಂತರ ಹೆಚ್ಚಿದ ನೀರುಳ್ಳಿಯನ್ನ ಹಾಕಿ ಕಟ್ ಮಾಡಿದ ಮೆಂತ್ಯ ಸೊಪ್ಪನ್ನ ಹಾಕಿ ಬೇಯಿಸಬೇಕು. ಬೆಂದ ನಂತರ ಚಟ್ನಿ ಪುಡಿ, ಪಲ್ಯದ ಪುಡಿ, ಉಪ್ಪು ಹಾಕಿ 5 ನಿಮಿಷ ಬೇಯಿಸಬೇಕು. ನಂತರ ಬೆಂದ ಅನ್ನ ಹಾಕಿ ಚೆನ್ನಾಗಿ ಕಲಸಬೇಕು. ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ 5 ನಿಮಿಷ ಮುಚ್ಚಿಡಬೇಕು. ಈಗ ಮೆಂತ್ಯ ಸೊಪ್ಪಿನ ಬಾತ್ ಸವಿಯಲು ಸಿದ್ಧ. ಅಟಿಲ್ದ ಗಮ್ಮತ್.